ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಅಲ್ಲ ಎಂತೆಂತ ಮಾತ್ರೆ ತಗೊಂಡಾಗಲೂ ಹೋಗ್ದಿರೋ ತಲೆನೋವು ನಮ್ಮ ಫುಲ್ ರೈಸ್ ಕೊಟ್ಟು ಒಂದೇ ಒಂದು ಮಾತ್ರೆಗೆ ಪಟ್ ಅಂತ ಮಂಗಮಯ ಆಗ್ಬಿಡ್ತಲ್ಲಪ್ಪ. ಆ ಮಾತ್ರೆ ಯಾವುದು ಹೆಸರು ತಿಳ್ಕೊಂಡ್ ಬರ್ದಿಟ್ಕೋಬೇಕು, ಮುಂದೆ ಒಂದು 4 ಜನಕ್ಕೆ ಉಪಯೋಗ ಆಯ್ತದೆ. ಆದ್ರೂ ಎಂತ ಮಾತ್ರೆ ಕೊಟ್ಬಿಟ್ಟ ಅಂತ ಯಾವ್ದಕ್ಕೊಂದು ಫೋನ್ ಮಾಡಿ ಕೇಳ್ಕೊಂಬಿಡ, ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ ಕೊಡೋದು. ನೋಡ್ತಾ ಇರು ಇವನನ್ನ, ಇವತ್ತು ನನ್ನ ಸ್ಟೈಲ್ ಅಲ್ಲಿ ಹೆಂಗೆ ಬೆಂಡೆ ತೆಗಿತೀನಿ ಅಂತ. ನಮ್ಮ ಸ್ಟೈಲ್ ನೋಡಿ ತುಂಬಾ ದಿವಸ ಆಗಿದೆ ಸರ್, ಬನ್ನಿ ನೋಡೋಣ. ಎಷ್ಟು ಜನ ಮಕ್ಕಳು ಇನ್ನೂ ಆಗಿಲ್ಲ ಕಣೋ. ರೌಂಡ್ ದೇವಸ್ಥಾನದಲ್ಲಿ ಹೊಡೆದಿದ್ರೆ 4 ಮಕ್ಕಳಾಗೋದು. ದೇವಸ್ಥಾನದಲ್ಲಿ ರೌಂಡ್ ಹೊಡೆದ್ರೆ ಮಕ್ಕಳಾದ್ದ ಅಂತ ದೊಡ್ಡವ್ರು ಹೇಳ್ತಾರೆ. ಹಂಗಾರ್ ಸರಿ ಗೌಡ್ರ, ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಲ್ಯಾಗ್ ಮಾಡದೆ ಚಿಕ್ಕದಾಗಿ ಉತ್ತರ ಕೊಡಬೇಕು. ಹೇಳಿ ಸರ್. ಅಖಿಲ್ ಅವರನ್ನ ಏನ್ರಿ ಮಾಡಿದ್ರ? ಯಾವ ಅಖಿಲ್ ಸರ್? MLA ಸಾಹೇಬ್ರ ಹುಡುಗ ಅಖಿಲ್. ಯಾವ MLA ಸರ್? ಗೌರಿಪುರದ MLA. ಯಾವ ಗೌರಿಪುರ ಅಂತ ಮಾತ್ರ ಕೇಳ್ಬೇಡ್ರಿ. ಕರೆಕ್ಟ್ ಸರ್, ಇರೋದೊಂದೇ ಗೌರಿಪುರ. ಯಾವ ಗೌರಿಪುರ ಅಂತ ಕೇಳ್ಬಿಟ್ರೆ ಇದೇ ದೊಣ್ಣಲ್ಲಿ ನನ್ಗೆ ಹೊಡೆದಾ ಕೊಡ್ತಿದ್ದೀರಿ. ವೆರಿ ಗುಡ್. ಹೌದು, ನೀವೆಲ್ಲರೂ ರೆಸಾರ್ಟಿಗೆ ಯಾಕೆ ಹೋಗಿದ್ರಾ? ಯಾವ ರೆಸಾರ್ಟ್ ಸರ್? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ ಕೇಳೋ ರೀ. ಸರಿಯಾಗಿ ಉತ್ತರ ಕೊಡ್ರಿ, ಇಲ್ಲ ನನಗ್ ಬೀಳುತ್ತೆ. ಸಾಹೇಬ್ರು ಹೇಳಿದ್ರಲ್ವಾ ಲ್ಯಾಗ್ ಮಾಡಬೇಡ, ಶಾರ್ಟ್ ಆಗಿ ಆನ್ಸರ್ ಕೊಡು ಅಂತ, ಅದಕ್ಕೆ ಶಾರ್ಟ್ ಆಗಿ ಉತ್ತರ ಕೊಡ್ತಾವನಿ. ಸರಿ, ನಿಮ್ಮ ಹತ್ರ ಕೂಲ್ ಆಗಿ ಕೇಳ್ತಾ ಇದ್ದೀನಿ, ಸರಿಯಾಗಿ ಉತ್ತರ ಕೊಡ್ಬೇಕು. ಆಯ್ತು ಸರ್. ಅಖಿಲ್ ಅವರನ್ನ ಏನ್ರಿ ಮಾಡಿದ್ರ? ಯಾವ ಅಖಿಲ್ ಸರ್? MLA ಸಾಹೇಬ್ರ ಹುಡುಗ ಅಖಿಲ್. ಯಾವ MLA ಸರ್? ಗೌರಿಪುರದ MLA. ಏನೋ ಇವನು ಸರ್, ನೀವೇ ತಾನೇ ಹೇಳಿದ್ದು ಶಾರ್ಟ್ ಆಗಿ ಉತ್ತರ ಕೊಡ್ಬೇಕು ಅಂತ, ಅದಕ್ಕೆ ಶಾರ್ಟ್ ಆಗಿ ಉತ್ತರ ಕೊಡ್ತೀನಿ.